ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ, ಯಾವಾಗಲೇ ನೋಟಿಫಿಕೇಷನ್ ಬರುತ್ತೆ. ಹಲೋ ಗಾಯ್ಸ್, ಈ ವಿಡಿಯೋದಲ್ಲಿ ಬಂದು ಮೇಲ್ ಫಿಮೇಲ್ ಹಿಂಗೆ ಕಂಡುಹಿಡಿಯೋದು ಅಂತ, ಲವ್ ಬರ್ಡ್ಸಲ್ಲಿ ಯಾವ ಥರ ಮೇಲ್ ಗಂಡು ಹೆಣ್ಣು ಹಿಂಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ನೀವು ನೋಡ್ತಾ ಇರೋದು ಬಂದು ಮೇಲ್ ಲವ್ ಬರ್ಡ್ಸ್, ಇದು ಮೇಲ್ಗೆ ಬಂದು ಬ್ಲೂ ಕಲರ್ ಆಗಿರುತ್ತೆ, ಮೂಗು ಬಂದು ಅದು ನೋಡಿನೇ ಕಂಡುಹಿಡಿಬೇಕು. ಇಲ್ಲಿ ಬಂದು ನೋಡ್ಬೋದು, ಇದು ಬಂದು ಮೇಲ್ ಲವ್ ಬರ್ಡು ಅಂದರೆ ಗಂಡು ಲವ್ ಬರ್ಡು, ಇದ್ರ ನೋಡಿ ಪಕ್ಕ ಲೈಟಾಗಿ ಬ್ಲೂ ಇರುತ್ತೆ, ಇದಂದರೆ ಸೆಮಿ ಅಡಲ್ಟ್ ಅಂತ, ಇಲ್ಲ ಡಾರ್ಕ್ ಆಗಿದ್ದರೆ ಅಡಲ್ಟ್ ಅಂತ. ನೋಡ್ತಿರೋದು ಬಂದು ಇದು ಫೀಮೇಲ್ ಲವ್ ಬರ್ಡ್ಸು, ಫೀಮೇಲ್ ಅಂದರೆ ಯಂಗ್ ಲವ್ ಬರ್ಡು. ಇದು ಹೂ ಬಂದು ಬ್ರೌನ್ ಕಲರ್ ಇರುತ್ತೆ, ಇಲ್ಲ ವೈಟ್ ಕಲರ್ ಇರುತ್ತೆ, ಈ ಥರ ಇದ್ದರೆ ಅದು ಫೀಮೇಲ್ ಅಂತ ಅರ್ಥ. ವಿಡಿಯೋದಲ್ಲಿ ಬಂದು ನೋಡ್ಬೋದು, ಇದು ಬ್ಲೂ ಕಲರ್ ಬಂದು ಬ್ಲೂ ವಿತ್ ವೈಟ್ ಐತಲ್ಲ ಅದು ಬಂದು ಫಿಮೇಲ್ ಗಂಡಿದ್ರದು, ಗಂಡು ಲವ್ ಬರ್ಡು. ಯೆಲ್ಲೋ ಕಲರ್ ಬಂದು ಫೀಮೇಲ್ ಅಂದರೆ ಕಲರಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ ಅಂದರೆ ಮೂಗ್ ಕಲರ್ ಮಾತ್ರ, ಮೂಗ್ ಕಲರ್ ಬಂದು ಬ್ಲೂ ಕಲರ್ ಇರಬೇಕು, ಆವಾಗಲೇ ಅದು ಕಂಡುಹಿಡಿಯೋಕ್ಕಾಗೋದು. ಹೆಣ್ಣಿಗೆ ಬಂದು ವೈಟ್ ಕಲರ್ ಐತೆ ನೋಡಿ. ಇನ್ನೊಂದು ಮೆಥಡ್ ಬಂದು ಇದು ಪೆಲ್ವಿಕ್ ಬೋನ್ ಅಂತಾರೆ, ಒಂಥರ ಕೆಳಗೆ ಮೂಳೆ ಥರ ಅಂದರೆ ಬೋನ್ ಥರ ಇರುತ್ತೆ ಕೆಳಗೆ ಮೂಳೆ ಥರ, ಅದು ಬಂದು ಹೆಣ್ಣಿಗೆ ಬಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡಿರುತ್ತೆ, ಗಂಡಿಗೆ ಬಂದು ಪಕ್ಕದಲ್ಲಿರುತ್ತೆ. ಅದು ಇದು ಬಂದು ಈ ಮೆಥಡ್ ಬಂದು ಬರ್ಡ್ನ ಹಿಡ್ಕೊಂಡು ಅಂದರೆ ಪಕ್ಷಿನ ಕೆಳಗೆ ಕೈಯಲ್ಲಿ ಹಿಡ್ಕೊಂಡು ಕೆಳಗೆ ಬಿಟ್ಟು ನೋಡಿದ್ರೇ ಗೊತ್ತಾಗುತ್ತೆ. ಕೆಳಗೆ ಬಂದು ಅಡಲ್ಟ್ ಲವ್ ಬರ್ಸೋದು ಮಾತ್ರ ಕಂಡು ಹಿಡ್ಕೊಂಡ್ರೆ ದೊಡ್ಡ ಲವ್ ಬರ್ಸೋದು ಮಾತ್ರ, ಚಿಕ್ಕ ವಯಸ್ಸಿದ್ದು ಇಲ್ಲ ಚಿಕ್ಕ ಅಡಲ್ಟ್ ಸೆಮಿ ಅಡಲ್ಟ್ ಆ ಥರ ಇದ್ರೆಲ್ಲ ಕಂಡು ಹಿಡಿಯೋಕ್ಕಾಗಲ್ಲ ಇದನ್ನು. ಇವಾಗ ಬಂದು ಏಜ್ನ ಕಂಡಿಡಿ ಅಂದರೆ ವಯಸ್ಸು ಕಂಡಿಡಿ, ಅದು ಚಿಕ್ಕಲ್ಲೈತಾ ಇಲ್ಲ ಸೆಮಿ ಅಡಲ್ಟಲ್ಲಿ ಐತಾ ಇಲ್ಲ ಅಡಲ್ಟಲ್ಲಿ ಐತಾ ಅಂತ ಒಂದು ಲವ್ ಬರ್ಡ್ನ. ಬಂದು ಹುಟ್ಟಿ ಒಂದು ಲವ್ ಬರ್ಡ್ಸ್ ಬಂದು ಹುಟ್ಟಿ ಒಂದು 3-4 ತಿಂಗಳು ಬಂದು ಫಸ್ಟಲ್ಲಿ ಐತೆ ನೋಡಿ, ಆ ಥರ ಆ ಪಿಕ್ಚರಲ್ಲಿ ಥರ ಇರುತ್ತೆ, ಆ ಥರ ಮೂಗು ಲೈಟಾಗಿರುತ್ತೆ ಪಿಂಕ್ ಕಲರ್ ಥರ. ಆಮೇಲೆ 4-8 ಮಂತ್ಸಲ್ಲಿ ಬಂದು ಈ ಸೆಕೆಂಡ್ ಪಿಕ್ಚರಲ್ಲಿ ಐತೆ ನೋಡಿ, ಆ ಥರ ಇರುತ್ತೆ. ಆಮೇಲೆ ಒಂದು 6-8 ಇಲ್ಲ 1 ಇಯರ್ ತನಕ ಅದು ಬ್ಲೂ ಆಗಿಬಿಟ್ಟಿರುತ್ತೆ ಆ ಥರ ಮೂಗು, ಅವಾಗ ಬ್ರೀಡಿಂಗ್ಗೆ ಪಕ್ಕ ಅಂತ ಅಂದಮೇಲೆ. ಇವಾಗ ಬಂದು ಫೀಮೇಲ್ಗೆ ಹೆಂಗೆ ಕಂಡುಹಿಡಿಯೋದು ಅಂತ ಅಂದರೆ ಚಿಕ್ಕಲ್ಲೈತಾ ಇಲ್ಲ ಸೆಮಿ ಅಡಲ್ಟಲ್ಲೈತಾ ಇಲ್ಲ ಫುಲ್ ಅಡಲ್ಟ್ ದೊಡ್ಡದಾಗೈತಾ ಅಂತ ಕಂಡುಹಿಡಿಯೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಬಂದು ಹುಟ್ಟಿ ಒಂದು 3-4 ತಿಂಗಳಲ್ಲಿ ಬಂದು ಆ ಥರ ಇರುತ್ತೆ, ಲೆಫ್ಟಲ್ಲಿ ಐತೆ ನೋಡಿ ಫಸ್ಟಲ್ಲಿ ಆ ಥರ ಇರುತ್ತೆ. ಆಮೇಲೆ 4-6 ತಿಂಗಳಲ್ಲಿ ಬಂದು ಮಧ್ಯದಲ್ಲಿ ಕುತ್ಕೊಂಡೈತೆ ನೋಡಿ, ಆ ಸ್ಟೇಜಿಗೆ ಬರುತ್ತೆ, ಲೈಟಾಗಿ ವೈಟಾಗಿರುತ್ತೆ, ಲೈಟಾಗಿ ಪಿಂಕಿಶ್ ಆಗಿರುತ್ತೆ ಹಂಗೆ, ಆ ಥರ ಇದ್ದರೆ ಅದು ಸೆಮಿ ಅಡಲ್ಟ್ ಅಂತ. ಒಂದು 8-1 ವರ್ಷ ತನಕ ಅದು ಬಂದು ಬ್ರೌನ್ ಆಗಿಬಿಟ್ಟಿರುತ್ತೆ, ಒಂದೊಂದು ಫೀಮೇಲ್ ಬಂದು ವೈಟಾಗಿರುತ್ತೆ, ಈ ಥರ ಇದ್ದರೆ ಅದು ಪಕ್ಕ ಬ್ರೀಡಿಂಗ್ ರೆಡಿ ಅಂತ ಫೀಮೇಲು. ಇನ್ನೊಂದು ಮೆಥಡ್ ಬಂದು ಅದು ಕಣ್ಣು ನೋಡಿನೂ ಕಂಡುಹಿಡಿಯುತ್ತಾರೆ, ಇದು ನೋಡಿ ಪಿಕ್ಚರಲ್ಲಿ ಇತ್ತಾನೆ, ಇದು ಕಣ್ಣಲ್ಲಿ ಬಂದು ಮಧ್ಯದಲ್ಲಿ ಬಂದು ಬ್ಲ್ಯಾಕ್ ಇರುತ್ತೆ, ಸುತ್ತಲೂ ಬಂದು ವೈಟ್ ಇರುತ್ತೆ, ಆ ಥರ ಇದ್ದರೆ ಫುಲ್ ಅಡಲ್ಟ್ ಅಂತ. ಇಲ್ಲ ಫುಲ್ ಬ್ಲ್ಯಾಕ್ ಆಗಿದ್ದರೆ ಅದು ಬಂದು ಚಿಕನ್ ಅಥವಾ ಇಲ್ಲ ಸೆಮಿ ಅಡಲ್ಟ್ ಅಂತ ಅರ್ಥ, ಫುಲ್ ಬ್ಲ್ಯಾಕ್ ಆಗಿದ್ದರೆ.